ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮಾರಿಮುತ್ತು ಮೊಮ್ಮಗಳು ಯಾರು ಗೊತ್ತಾ ನೋಡಿ, ಈಕೆ ಕೂಡ ಸ್ಟಾರ್ ನಟಿ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಾರಿಮುತ್ತು ಕನ್ನಡ ರಸಿಕರು ಮರೆಯಲು ಸಾಧ್ಯವೇ? ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ದಾಖಲೆ ಬದಲಿಸಿದಂತಹ ಚಿತ್ರ ಉಪೇಂದ್ರ ಸಿನಿಮಾದಲ್ಲಿ ನಟಿಸಿ ಅಪಾರ ಖ್ಯಾತಿಯನ್ನು ಪಡೆದ ಇವರ ನಿಜವಾದ ಹೆಸರು ಸರೋಜಮ್ಮ. ಅಂದಿನ ಸಮಯದಲ್ಲಿ ಮಾರಿಮುತ್ತು ಅವರ ಅಭಿನಯ ಅಥವಾ ಅವರ ಮುಖವನ್ನು ನೋಡಿದರೆ ಅದೆಷ್ಟೋ ಮಕ್ಕಳು ಹೆದರುತ್ತಿದ್ದರು. ಅಲ್ಲದೆ ಮಾರಿಮುತ್ತು ಅವರು ಲೇಡಿ ಕಳ್ಳನಾಯಕಿಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಹೃದಯಘಾತದಿಂದ ನಟಿ ಸರೋಜಮ್ಮ ಈಗಾಗಲೇ ಕೊನೆಯುಸಿರೆಳೆದಿದ್ದು ಅವರಿಗೆ ಓರ್ವ ಮುದ್ದಾದ ಮೊಮ್ಮಗಳಿದ್ದಾರೆ. ಆಕೆ ಹೆಸರು ಜಯಶ್ರೀ ಆರಾಧ್ಯ. ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಎಂಬ ಚಿತ್ರದ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಟ್ಟರು ಅವರು. ಅಜ್ಜಿಯ ಪಾತ್ರ ನೋಡಿ ಬೆರಗಾದ ಕನ್ನಡಿಗರು ಇದೀಗ ಮೊಮ್ಮಗಳು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಖುಷಿಯಾಗಿದ್ದಾರೆ. ಈಗಾಗಲೇ ಜಯಶ್ರೀ ನಟನೆ ನೋಡಿ ಒಪ್ಪಿಕೊಂಡಿರುವ ನೆಟ್ಟಿಗರು ಇನ್ನೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಲಿ ಎಂದು ಆಶಿಸುತ್ತಿದ್ದಾರೆ. ಸರೋಜಮ್ಮ ಅವರ ಮೊಮ್ಮಗಳು ಜಯಶ್ರೀ ಆರಾಧ್ಯ ಬಹಳ ಮುದ್ದಾಗಿದ್ದು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕುತ್ತಾ ಹಲವು ಪಡ್ಡೆ ಹುಡುಗರ ನಿದ್ದೆಗೆಡಿಸಿರುವ ನಟಿ ಜಯಶ್ರೀ ಅವರಿಗೆ ಫಾಲೋವರ್ಸ್ ಕೂಡ ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ. ವಿಶೇಷವೇನೆಂದರೆ ಜಯಶ್ರೀ ಅವರು ಮುಂದಿನ ಚಿತ್ರಗಳಿಗೆ ಸಹಿ ಮಾಡಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು ತಮ್ಮ ಚಿತ್ರಗಳಿಗೆ ಅಭಿನಯಿಸಲು ಆಹ್ವಾನ ನೀಡಿದ್ದಾರೆ. ಇದರೊಂದಿಗೆ ಜಯಶ್ರೀ ಅವರು ತಮ್ಮ ಅಜ್ಜಿಯ ಹೆಸರನ್ನು ಉಳಿಸುತ್ತಾ ತಮ್ಮ ಹೆಸರನ್ನು ಕೂಡ ಗಗನಕ್ಕೇರಿಸಿಕೊಳ್ಳುವ ಮಹಾದಾಸೆಯನ್ನು ಹೊಂದಿದ್ದಾರೆ. ಈಗಾಗಲೇ ವಿ ರವಿಚಂದ್ರನ್ ಅವರ ಅಭಿನಯದ ಮುಂದಿನ ಸಿನಿಮಾ ಕನ್ನಡಿಗ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಕುರಿತು ಬರೆದುಕೊಂಡಿದ್ದಾರೆ. ಆದಷ್ಟು ಬೇಗ ಅವರ ಕನಸುಗಳೆಲ್ಲ ನನಸಾಗಿ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರು ಪಡೆಯಲಿ ಎಂದು ಆಶಿಸೋಣ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.